ವೀಕ್ಷಕರೇ ಇದು ಸನ್ಮಾರ್ಗ ಸಂಪಾದಕೀಯ ಪತ್ರಿಕೆಗಳ ಮುಖಪುಟದಿಂದ ಕೊನೆಯ ಪುಟದವರೆಗೆ ಬಹುತೇಕ ಪ್ರತಿದಿನವೂ ಕಾಯಂಮಾಗಿ ಪ್ರಕಟವಾಗುವ ಸುದ್ದಿ ಅಂದ್ರೆ ಅತ್ಯಾಚಾರ ಹತ್ಯೆ ಲೈಂಗಿಕ ಕಿರುಕುಳ ಇತ್ಯಾದಿಗಳೇ ಮುಖಪುಟದಲ್ಲಿ ದೊಡ್ಡವರ ಅಪರಾಧದ ಸುದ್ದಿಗಳಿದ್ದರೆ ಒಳಪುಟಗಳಲ್ಲಿ ಸಾಮಾನ್ಯ ಅಪರಾಧಿ ಸುದ್ದಿಗಳಿರುತ್ತವೆ ಮಾತ್ರವಲ್ಲ ದಿನೇ ದಿನೇ ಅಪರಾಧ ಸುದ್ದಿಗಳಲ್ಲಿ ಏರಿಕೆಯಾಗುತ್ತಿದೆಯೇ ಹೊರತು ಇಳಿಕೆಯಾಗುತ್ತಿಲ್ಲ ಕೊರೋನಾ ಕಾಲದಲ್ಲಿ ಕಡಿಮೆಯಾಗಿದ್ದ ಈ ಸುದ್ದಿಗಳು ಮತ್ತೆ ಸಮಾಜವನ್ನು ಅಣಕಿಸಿ ನಗುತ್ತಿವೆ ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯ ಸಮಯದಲ್ಲಿ ಮದ್ಯದಂಗಡಿಯನ್ನು ಮುಚ್ಚುವಂತೆ ಆದೇಶಿಸಲಾಗಿತ್ತು ಅಂದ ಹಾಗೆ ವಿಧಾನ ಪರಿಷತ್ ಚುನಾವಣೆ ಎಂಬುದು ವಿಧಾನಸಭಾ ಚುನಾವಣೆ ಅಂತದಲ್ಲ ಜನಸಾಮಾನ್ಯರಿಗೆ ಮಾತ್ರ ಮತ ಹಾಕುವ ಅವಕಾಶ ಇಲ್ಲದ ಚುನಾವಣೆ ಇದು ತಿಳಿದವರು ಸರಿತಪ್ಪುಗಳ ವಿಶ್ಲೇಷಣೆ ನಡೆಸಬಲ್ಲವರು ಮತ್ತು ಹಣಕ್ಕಾಗಿಯೋ ಹೆಂಡಕ್ಕಾಗಿಯೋ ಮತವನ್ನು ಮಾರುವವರ ಪಟ್ಟಿಯಲ್ಲಿ ಇಲ್ಲದವರು ಮತದಾನ ಮಾಡುವ ಚುನಾವಣೆ ಎಂಬ ಕಾರಣಕ್ಕಾಗಿ ಈ ಚುನಾವಣೆ ಮುಖ್ಯವಾಗುತ್ತದೆ ಆದರೂ ಮದ್ಯದಂಗಡಿಯನ್ನು ಮುಚ್ಚಲಾಯಿತು ಏನಿದರ ಅರ್ಥ ಮದ್ಯ ಎಂಬುದು ಎಷ್ಟೇ ಉನ್ನತರ ಮತ್ತು ಬುದ್ಧಿವಂತರ ಮನಸ್ಸನ್ನು ಕೆಡಿಸಬಲ್ಲುದು ಎಂದೇ ಅಲ್ಲವೇ ಒಂದು ರೀತಿಯಲ್ಲಿ ದೇಶದಲ್ಲಿ ಗಂಭೀರವಾಗಿ ಚರ್ಚೆಗೊಳಗಾದ ಕ್ಷೇತ್ರವಿದ್ದರೆ ಅದು ಅಮಲು ಕ್ಷೇತ್ರ ಮಾತ್ರ ಅತ್ಯಾಚಾರ ನಡೆದಾಗ ಅತ್ಯಾಚಾರ ಚರ್ಚೆಗೊಳಗಾಗುತ್ತದೆ ಕಳ್ಳತನ ನಡೆದಾಗ ಕಳ್ಳತನಗಳ ಅಂಕಿ ಅಂಶಗಳನ್ನು ಹಂಚಿಕೊಳ್ಳಲಾಗುತ್ತದೆ ಕೊಲೆ ಹಿಂಸೆ ಲೈಂಗಿಕ ದೌರ್ಜನ್ಯಗಳ ವಿಷಯದಲ್ಲೂ ನಡೆಯುವುದು ಇದುವೇ ಮೂರ್ನಾಲ್ಕು ತಿಂಗಳುಗಳ ಹಿಂದೆ ಮೈಸೂರಿನಲ್ಲಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಾಗ ರಾಜ್ಯವಿಡೀ ಆತಂಕ ವ್ಯಕ್ತವಾಯಿತು ಅತ್ಯಾಚಾರಿಗಳು ಎಲ್ಲಿಯವರು ಅವರ ವೃತ್ತಿ ಅಪರಾಧ ಕೃತ್ಯಗಳಲ್ಲಿ ಇವರ ಈ ಹಿಂದಿನ ವಿವರಗಳನ್ನೆಲ್ಲ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಲಾಯಿತು ಅತ್ಯಾಚಾರಕ್ಕೆ ಇನ್ನಷ್ಟು ಕಠಿಣ ಕಾನೂನುಗಳನ್ನು ಜಾರಿ ಮಾಡುವಂತೆ ಸಲಹೆಗಳು ಕೇಳಿಬಂದವು ಆದರೂ ಈ ಬಳಿಕವೂ ಇಂತಹ ಪ್ರಕರಣಗಳು ನಡೆಯುತ್ತಲೇ ಬಂದಿವೆ ನಿಜವಾಗಿ ಚರ್ಚಿಸಬೇಕಾಗಿರುವುದು ಅತ್ಯಾಚಾರವನ್ನಲ್ಲ ಅದಕ್ಕೆ ಪ್ರೇರಣೆಯಾಗುತ್ತಿರುವ ಮೂಲ ಕಾರಣವನ್ನು ಯಾವುದೇ ಅಪರಾಧ ಕೃತ್ಯದಲ್ಲೂ ಮದ್ಯ ಮತ್ತು ಮಾದಕ ವಸ್ತುಗಳಿಗೆ ಪಾತ್ರ ಇರುವುದನ್ನು ತನಿಖಾ ವರದಿಗಳು ಪದೇ ಪದೇ ಸ್ಪಷ್ಟಪಡಿಸುತ್ತಲೇ ಬಂದಿವೆ ಮೈಸೂರು ಪ್ರಕರಣದಲ್ಲೂ ಇದು ಸ್ಪಷ್ಟವಾಗಿತ್ತು ನಿರ್ಭಯ ಪ್ರಕರಣದಲ್ಲೂ ಇವುಗಳಿಗೆ ಪಾತ್ರವಿತ್ತು ಹೈದರಾಬಾದ್ನ ದಿಶಾ ಪ್ರಕರಣದ ಆರೋಪಿಗಳು ಅತ್ಯಾಚಾರದ ಮೊದಲು ಮದ್ಯ ಸೇವಿಸಿದ್ದರು ಇವುಗಳ ಹೊರತಾಗಿ ಹೆಚ್ಚಿನ ಹತ್ಯೆ ರಾಜಕೀಯ ಹಿಂಸಾಚಾರ ಮತ್ತು ಧರ್ಮದ್ವೇಷದ ಅಪರಾಧ ಕೃತ್ಯಗಳಲ್ಲೂ ಮಧ್ಯ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿವೆ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಾಗಲಿ ಆಡಳಿತಾತ್ಮಕ ನೆಲೆಯಲ್ಲಾಗಲಿ ಮಧ್ಯ ಗಂಭೀರ ಪರಾಮರ್ಶೆಗೆ ಒಳಗಾಗುತ್ತಿಲ್ಲ ಯಾಕೆ ಸರ್ಕಾರಿ ಬೊಕ್ಕಸಕ್ಕೆ ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ತಂದುಕೊಡುವ ಈ ಮಧ್ಯ ಎಂಬುದು ಇದಕ್ಕೆ ಕಾರಣವಲ್ಲದೆ ಇನ್ನೇನಿದೆ ಸಮರ್ಥನೆ ಎರಡು ಮೂರು ತಿಂಗಳುಗಳ ಹಿಂದೆ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸಿದ ಅಧಿಕೃತ ವರದಿಯ ಪ್ರಕಾರ ಅಬಕಾರಿ ಇಲಾಖೆಯು ನಿಗದಿಪಡಿಸಿದ ಆದಾಯದ ಗುರಿಯನ್ನು ಮೂರು ವಾರಗಳ ಮೊದಲೇ ದಾಟಿರುವುದಾಗಿ ಹೇಳಲಾಗುತ್ತಿತ್ತು ಅಚ್ಚರಿ ಏನಂದ್ರೆ ಸರ್ಕಾರಕ್ಕೆ ಇಂಥ ಮಾಹಿತಿಯನ್ನು ಹಂಚಿಕೊಳ್ಳುವಲ್ಲಿ ಯಾವ ಮುಜುಗರವೂ ಆಗುತ್ತಿರಲಿಲ್ಲ ಜನರನ್ನು ಅಮಲಿನಲ್ಲಿ ತೇಲಿಸಿ ಅವರ ಕಿಸೆಯಿಂದ ಹಣ ದೋಚುವ ಈ ಪ್ರಕ್ರಿಯೆಗೆ ಜನಪ್ರತಿನಿಧಿಗಳಿಂದ ವಿರೋಧವೂ ವ್ಯಕ್ತವಾಗುತ್ತಿಲ್ಲ ಅಬಕಾರಿ ಖಾತೆ ತನಗೆ ಬೇಡ ಎಂದು ತಿರಸ್ಕರಿಸುವ ಜನಪ್ರತಿನಿಧಿಗಳು ಕಾಣಿಸುತ್ತಿಲ್ಲ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಮದ್ಯ ವಿರೋಧಿ ಜನಾಂದೋಲನವೇ ನಡೆದಿತ್ತು ಮಹಿಳೆಯರೇ ಮುನ್ನಡೆಸಿದ ಈ ಆಂದೋಲನವು ಮದ್ಯ ಮುಕ್ತ ಕರ್ನಾಟಕವನ್ನಾಗಿ ಬೇಡಿಕೆಯನ್ನು ಇಟ್ಟಿತ್ತು ಸುಮಾರು 200 ಕಿಲೋಮೀಟರ್ನಷ್ಟು ದೀರ್ಘ ದೂರವನ್ನು ಕಾಲ್ನಡಿಗೆಯಲ್ಲಿ ಸಾಗಿ ಬಂದ ಈ ಮಹಿಳೆಯರು ಬೆಂಗಳೂರಿನಲ್ಲಿ ಆಳುವವರ ಗಮನ ಸೆಳೆದರು ಕುಡಿದು ತೂರಾಡುತ್ತಾ ಮನೆಗೆ ಬರುವ ಪತಿಯಿಂದಾಗುವ ದೈಹಿಕ ಮಾನಸಿಕ ಸಮಸ್ಯೆಗಳ ಬಗ್ಗೆ ಇವರೆಲ್ಲ ಮಾಧ್ಯಮಗಳೊಂದಿಗೆ ಅನುಭವ ಹಂಚಿಕೊಂಡರು ಮುಖ್ಯವಾಗಿ ಮಕ್ಕಳು ಇಂಥವುಗಳಿಂದ ತೀವ್ರ ಅಡ್ಡಪರಿಣಾಮವನ್ನು ಎದುರಿಸುತ್ತಾರೆ ಅವರ ಓದು ಬೆಳವಣಿಗೆ ಮತ್ತು ವಿಚಾರಗಳ ಮೇಲೆ ಕುಡುಕ ತಂದೆ ಸಾಕಷ್ಟು ಗಾಯಗಳನ್ನು ಮಾಡುತ್ತಾನೆ ಮಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ 8ರ ಬಾಲೆಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣವು ಇದೇ ಸಂಕಟದ ಕಥೆಯನ್ನು ಹೇಳುತ್ತಿತ್ತು ಬಾಲೆಯ ತಂದೆ ಮತ್ತು ತಾಯಿ ಇಬ್ಬರು ಸಂಜೆಯ ಬಳಿಕ ಮದ್ಯದ ಅಮಲಿನಲ್ಲಿ ಬಿದ್ದುಕೊಂಡಿರುತ್ತಾರೆ ಬಾಲೆಯ ಮೇಲೆ ಇತರ ಕಾರ್ಮಿಕರು ಮಾಡುತ್ತಿದ್ದ ಲೈಂಗಿಕ ಹಲ್ಲೆಯನ್ನು ಗಮನಿಸುತ್ತಾ ಮತ್ತು ಆ ಬಾಲೆಯ ನೋವಿಗೆ ಕಿವಿಯಾಗುವ ಎಚ್ಚರಿಕೆ ಹೆತ್ತವರಲ್ಲಿರಲಿಲ್ಲ ಈ ವಾತಾವರಣವೇ ಆ ಬಾಲೆಯನ್ನು ಅತ್ಯಾಚಾರ ಮತ್ತು ಹತ್ಯೆಗೈಯಲು ಕ್ರೂರಿಗಳಿಗೆ ಅವಕಾಶ ಒದಗಿಸುತ್ತಿತ್ತು ಹಾಗಂತ ಬೆಳಕಿಗೆ ಬರುವ ಇಂಥ ಪ್ರಕರಣಗಳ ಮೇಲಷ್ಟೇ ನಾವು ಗಮನ ಹರಿಸಬೇಕಾಗಿರುವುದಲ್ಲ ಬೆಳಕಿಗೆ ಬಾರದ ಪ್ರಕರಣಗಳು ಅಸಂಖ್ಯ ಇವೆ ಇವು ಯಾಕೆ ಬೆಳಕಿಗೆ ಬರಲ್ಲ ಎಂದರೆ ಅದಕ್ಕೆ ಪೂರಕವಾದ ವಾತಾವರಣ ಅಲ್ಲಿರುವುದಿಲ್ಲ ಎಲ್ಲವನ್ನೂ ಔಡುಗಚ್ಚಿ ಸಹಿಸುತ್ತಾ ಬದುಕುವವರ ಸಂಖ್ಯೆಯನ್ನು ಪರಿಗಣಿಸಿದರೆ ಮತ್ತು ಅದಕ್ಕೆ ಕಾರಣವಾಗಿರುವ ಅಂಶಗಳನ್ನು ಲೆಕ್ಕ ಹಾಕಿದರೆ ಅಬಕಾರಿ ಸಚಿವನಾಗಿ ಗುರುತಿಸಿಕೊಳ್ಳುವುದಕ್ಕೆ ಯಾವ ಜನಪ್ರತಿನಿಧಿಯೂ ಮುಂದೆ ಬರಲು ಸಾಧ್ಯವಿಲ್ಲ ದುರಂತ ಏನಂದ್ರೆ ಸಾರ್ವಜನಿಕವಾಗಿ ಅತ್ಯಾಚಾರ ಹತ್ಯೆಗಳು ಚರ್ಚೆಗೊಳಗಾಗುತ್ತಿವೆಯೇ ಹೊರತು ಅದಕ್ಕೆ ಮೂಲ ಪ್ರೇರಣೆಯಾದ ಮದ್ಯವಲ್ಲ
ಸಹಜ ಸ್ಥಿತಿಯಲ್ಲಿ ಓರವು ಮಾಡುವ ಅಪರಾಧಕ್ಕೂ ಅಸಹಜ ಸ್ಥಿತಿಯಲ್ಲಿ ಓರವು ಮಾಡುವ ಅಪರಾಧಕ್ಕೂ ವ್ಯತ್ಯಾಸವಿದೆ. ಅತ್ಯಾಚಾರ, ಲೈಂಗಿಕ ಶೋಷಣೆ, ಹತ್ಯೆ, ಹಿಂಸಾಚಾರ ಇತ್ಯಾದಿಗಳಲ್ಲಿ ಭಾಗಿಯಾದವರ ಪೈಕಿ ಬಹುತೇಕ ಎಲ್ಲರೂ ಅಸಹಜ ಸ್ಥಿತಿಯಲ್ಲಿರುತ್ತಾರೆ. ಮದ್ಯದ ಅಮಲು ಅವರಿಂದ ಮಾತನಾಡಬಾರದನ್ನು ಮಾಡಿಸುತ್ತದೆ. ಹಾಗಂತ ಈ ಮದ್ಯವನ್ನು ಅವರಿಗೆ ಲಭ್ಯಗೊಳಿಸಿದ್ದು ಇದೇ ಸರ್ಕಾರ. ಆದ್ದರಿಂದ ಮದ್ಯಪಾನಿ ಮಾಡುವ ಸರ್ವ ಅಪರಾಧ ಕೃತ್ಯಗಳ ಹೊಣೆಯಲ್ಲಿ ಸರ್ಕಾರಕ್ಕೂ ಪಾಲು ನೀಡಬೇಕು. ಅತ್ಯಾಚಾರಿ ಮದ್ಯಪಾನಿಯಾಗಿದ್ದರೆ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸುವ ವ್ಯವಸ್ಥೆಯಾಗಬೇಕು. ಜನರನ್ನು ಅಮಲಿನಲ್ಲಿ ತೇಳಿಸಿ ಬೊಕ್ಕಸ ತುಂಬಿಸಿಕೊಳ್ಳುವುದನ್ನು ಸಮರ್ಥಿಸುವ ಸರ್ಕಾರ ಯಾಕೆ ಅದರಿಂದಾಗುವ ಅನಾಹುತಗಳಲ್ಲಿ ಪಾಲನ್ನು ಕೇಳುವುದಿಲ್ಲ? ಮದ್ಯಪಾನಕ್ಕೆ ಅನುಮತಿ ಕೊಡುವುದೆಂದರೆ ಪರೋಕ್ಷವಾಗಿ ಅಪರಾಧ ಕೃತ್ಯಗಳಿಗೆ ಕುಮ್ಮಕ್ಕು ಕೊಟ್ಟಂತೆ. ಆದ್ದರಿಂದ ಈ ಕುಮ್ಮಕ್ಕಿನ ಆರೋಪವನ್ನು ಸರ್ಕಾರದ ಮೇಲೆ ಹೊರಿಸಿಯೇ ಎಲ್ಲ ಅತ್ಯಾಚಾರ ಮತ್ತು ಹತ್ಯೆಗಳ ಚರ್ಚೆಗೆ ಮಾಧ್ಯಮ ಚಾಲನೆ ನೀಡಬೇಕು. ಚರ್ಚೆ ಆಗಬೇಕಾದುದು ಅತ್ಯಾಚಾರ ಮತ್ತು ಅದರ ಭೀಕರತೆಯ ಸುತ್ತಲಷ್ಟೇ ಅಲ್ಲ, ಅಥವಾ ಹೆಣ್ಣಿಗೆ ಬೋಧನೆ ಮಾಡುವ ಸಾಂಸ್ಕೃತಿಕ ಸೌಜನ್ಯದ ಚೌಕಟ್ಟಿನೊಳಗಷ್ಟೇ ಅಲ್ಲ. ಈ ಎಲ್ಲಕ್ಕೂ ಮೂಲ ಪ್ರೇರಣೆಯಾಗುವ ಮದ್ಯ ಮತ್ತು ಅದನ್ನು ಒದಗನೆ ಮಾಡುವ ಸರ್ಕಾರದ ಬಗ್ಗೆಯೂ ಚರ್ಚೆಯಾಗಬೇಕು. ಕೊರೋನಾ ಕಾಲದಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಇಳಿಕೆಯಾಗಿರುವುದಕ್ಕೆ ಮದ್ಯದಂಗಡಿಗಳನ್ನು ಮುಚ್ಚಿರುವುದೇ ಪ್ರಮುಖ ಕಾರಣ ಎಂಬುದು ಬಹಿರಂಗವಾಗಿತ್ತು. ಆದರೂ ನಮ್ಮ ಚರ್ಚೆಗಳಲ್ಲಿ ಮದ್ಯ ಕೇಂದ್ರ ಸ್ಥಾನ ಪಡೆದುಕೊಳ್ಳದಿರುವುದನ್ನು ದುರಂತವೆಂದೇ ಹೇಳಬೇಕು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.